ಅರಣ್ಯ ಇಲಾಖೆಯ ಜಮೀನು ಒತ್ತುವರಿ ಮಾಡಿದ್ದ ರೈತರ ಬೆಳೆ ನಾಶ ಮಾಡಿ ಜಮೀನು ಸ್ವಾಧೀನಕ್ಕೆ ಪಡೆದ ಕ್ರಮದ ವಿರುದ್ಧ ರೈತರು ತಿರುಗಿ ಬಿದ್ದಿದ್ದಾರೆ ಅರಣ್ಯ ಇಲಾಖೆ ವಶಪಡಿಸಿದ ಜಾಗದಲ್ಲಿ ತಮ್ಮ ಎತ್ತುಗಳು ಮತ್ತು ಟ್ರ್ಯಾಕ್ಟರ್ ಬಳಸಿ ಮತ್ತೆ ಉಳುಮೆ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ ಜೇವರ್ಗಿ ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅರಣ್ಯ ಇಲಾಖೆಯ ಜಾಗಕ್ಕೆ ಪ್ರವೇಶ ನೀಡುವುದಿಲ್ಲ ಎಂದು ಹೇಳಿದ ಅರಣ್ಯ ಇಲಾಖೆ ಹಾಗೂ ಪೊಲೀಸರ ಸರ್ಪಗಾವಲು ಭೇದಿಸಿ ಜಾಗದಲ್ಲಿ ಉಳುಮೆ ಮಾಡಿ ಪ್ರತಿಕಾರ ತೀರು ಿದ್ದಾರೆ ನೂರಾರು ಎಕರೆ ಒತ್ತುವರಿ ಮಾಡಿಕೊಂಡಿರುವ ರೆಸಾರ್ಟ್ ಬೃಹತ್ ಕೈಗಾರಿಕೆಗಳ ಜಮೀನು ಸ್ವಾಧೀನ ಪಡೆದು ಬಳಿಕ ರೈತರ ಜಮೀನು ಸ್ವಾಧೀನಕ್ಕೆ ಬನ್ನಿ ಎಂದು ಇಲಾಖೆಗೆ ಸವಾಲು ಎಸೆದಿದ್ದಾರೆ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳ ಚಂದ್ರಶೇಖರ್ ನೇತೃತ್ವದಲ್ಲಿ ಹಲವು ಸಂಘಟನೆಗಳು ಈ ಪ್ರತಿಭಟನೆ ನಡೆಸಿತ್ತು